સરપંચ અગાનો ભારત માતા કે જય તેડે બાકી પોલીસ તો બોધરો બધો ઇદ્દારો તેડવા ઇદ્દાનો ಅವರು ಜೈಲಿಗೆ ಹೋಗ್ಬೇಕಾದ್ರೆ ನಾನು ಹೇರೋದಕ್ಕಿಂತ 3 ದಿವಸ ಮೊದಲೇ ಹೋಗಿದ್ದಾರೆ. ಆದರೂ ಕೂಡ ಇಲ್ಲಿ ಯಾರು ಇಲ್ಲ ನಮಗೆ ಸಹಾಯಕ್ಕೆ, ತುಂಬ ಕಷ್ಟ ಆಯಿತು. ಆದರೂ ನನಗೆ ಒಂದು ಚೂರು ಕೂಡ ಹೆದರಿಕೆ ಆಗಲಿಲ್ಲ. ನನಗೆ ಈ ವರ್ಷದ ಈ 1975 ನೆನಪಾಗ್ತದೆ. ಇವತ್ತಿನ ದಿವಸ ಇರುವಾಗ ಯಾವುದು ಜೈಲಿನಲ್ಲಿರುವುದು ಜೈಲಿನಲ್ಲಿ ಇರಬೇಕಾದ್ರೆ ಇದು ಸತ್ಯಾಗ್ರಹ ಮಾಡಬೇಕಲ್ವ. ಸತ್ಯಾಗ್ರಹ ಮಾಡಬೇಕು ಅಂತೇಳಿ ನಾನು 2 ದಿವಸ ಮೊದಲೇ ಪೆರಳದಿಂದ ಕಾಸರಗೋಡಿಗೆ ಹೋದ್ವಿ. ಯಾಕಂತ ಹೇಳಿದರೆ ಮೊದಲು ಇಲ್ಲಿ ಇಲ್ಲಿಯೇ ಇದ್ದರೆ ಪೊಲೀಸ್ನವರು ಮತ್ತು ಬಂದು ನೋಡಿಕೊಂಡು ಹೋದ ಅಂತೇಳಿ ಮೊದಲೇ ನಾನು ನಿಶ್ಚಯ ಮಾಡಿ ಕಾಸರಗೋಡಿಗೆ ನಿಂತಿದ್ದೆ. ಹಾಗೆ ಶಂಕರ ಆಳ್ವರು ಅದೇ ಆಗ ನಮ್ಮ ಮತ್ತೆ ವಿಷ್ಣು ಭಟ್ರು ಸದಕಿಲ ಎಲ್ಲ ನಮ್ಮ ಊರಿನ ಹಾಗೂ ನಮ್ಮ ಜನಸಂಘದ ಪ್ರಮುಖರಾಗಿದ್ದರು. ಹಾಗೆ ನಾನು ಅಲ್ಲಿಗೆ ಹೋದೆ. ಹೋಗಿ ಆಗುತ್ತಿಗೆ 2 ದಿವಸ ಮೊದಲು ಹೋದ್ದು ಯಾಕೆಂದರೆ ಪೊಲೀಸ್ನವರು ಇಲ್ಲ ಅಂದರೆ ಮೊದಲು ಬಂದು ನನ್ನನ್ನು ಹಿಡಿದಾರು ಅಂತ ಹೇಳುವಾಗಿಂದ ನಾನು ಹೋದದ್ದು. ಆಗ ಹಾಗೆ ನಾನು ರಾಮದಾಸ್ ಅಂತ ಹೇಳುವವರ ಮನೆಯಲ್ಲಿದ್ದೆ. ಅಲ್ಲಿಂದ ಇದ್ದುಕೊಂಡು ನಮ್ಮ ಸತ್ಯಾಗ್ರಹ ಆಗುವ ದಿವಸ ನಾನು ಬರುವುದು ಅಂತ ಹೇಳಿ ಬಾರಿ ಇಲ್ಲಿ ರಾಮದಾಸರ ಮನೆಯಲ್ಲಿ ಇದ್ದೆ. ಸತ್ಯಾಗ್ರಹ ಶುರುವಾಯ್ತಲ್ಲ ಆ ಸಮಯದಲ್ಲಿ ನಾನು ಬೆಳಿಗ್ಗೆ ಅಲ್ಲಿ ಸ್ವಲ್ಪ ಆಹಾರ ಫಲಾಹಾರ ತಗೊಂಡು ಬಂದೆ. ಬರುವಾಗ ಕೆಲವರು ಇದ್ದರು. ನಮಗೆ ಇದು ಮೊದಲೇ ನಿಶ್ಚಯ ಮಾಡಿದ್ರು ಹೇಗೆಲ್ಲ ಮಾಡಬೇಕು ಏನೆಲ್ಲ ಮಾಡಬೇಕು ಅಂತೇಳಿ. ಹಾಗೆ ನಾನು ಬಂದು ಬರುವಾಗ ಅಲ್ಲಿ ವಿಷ್ಣು ಭಟ್ರು ಇದ್ದರು, ಸದಂಕಿಲ ಅವರು ಕಾಸರಗೋಡಿನಲ್ಲಿ ಆಗ ವಕೀಲರಾಗಿದ್ದರು. ಮತ್ತು ಹಾಗಂತೇಳಿ ನಾನು ಶಂಕರ ಆಳ್ವರು ಇದ್ದರು, ಅವರು ಕುಂಬಳೆಯಲ್ಲಿ ಇದು ಮಾಡಿದ್ದರು, ಸತ್ಯಾಗ್ರಹ ಮಾಡಿದ್ದರು. ಯಾಕೆಂತೇಳಿದರೆ ಅದು ಶಂಕರ ಆಳ್ವರು ನಮ್ಮೊಟ್ಟಿಗೆ ಇದ್ದರೆ ನಮ್ಮಲ್ಲಿ ಯಾರಿಗೂ ಸತ್ಯಾಗ್ರಹದಲ್ಲಿ ಇದು ಹೊಡಿಲಿಕ್ಕಿಲ್ಲ, ಬೆಡಿಲಿಕ್ಕಿಲ್ಲ, ಇದು ಮಾಡಲಿಕ್ಕಿಲ್ಲ ಅಂತೇಳಿ ಒಂದು ಅಂದಾಜಿತ್ತು. ಹಾಗಾದ್ರೆ ನಾವು ಶಂಕರ ಆಳ್ವರು ಕುಂಬಳೆಯಲ್ಲಿ ನಾನು ಮತ್ತು ಇಷ್ಟು ಭಟ್ರು ಮತ್ತು ಎಲ್ಲ ಕಾಸರಗೋಡಿನಲ್ಲಿ ಇದ್ದೆವು. ಆಗ ಏರ್ಲೈನ್ಸ್ ಅಂತ ಒಂದು ಹೋಟ್ಲ್ ಇತ್ತು, ಅದರ ಮುಂಭಾಗದಲ್ಲಿ 3 ಮಾರ್ಗ ಮಾಡುವ ಸೇರುವ ಜಾಗ ಅದು. ಅಲ್ಲಿ ನಾನು ಸಾಧಾರಣವಾಗಿ ಹಾಗೇ ನಿಂತೆ. ಮತ್ತು ಸ್ವಲ್ಪ ಜನ ಎಂಬುವಾಗ ನಾನು ಭಾರತ ಮಾತಾಗಿ ಜೈ ಅಂತ ಹೇಳಿ ಬೊಬ್ಬಾಗಿದೆ. ಹಾಗೆ ಬೊಬ್ಬೆ ಹಾಕ್ತಾ ಹಾಕ್ತಾ ಇರುವಾಗ ಪೊಲೀಸ್ನವರು ಬಂದರು, ನಮ್ಮಿಬ್ಬರನ್ನು ಕೂಡ ಹಿಡ್ಕೊಂಡು ಹೋದರು. ಹಾಗೆ ಜೈಲಿಗೆ ಹೋದ 2-3 ದಿವಸ ಇರ್ತಕ್ಕಂಥದ್ದೇ ನಮ್ಮನ್ನು ಸೆಂಟ್ರಲ್ ಜೈಲಿನಲ್ಲಿ ಕಣ್ಣಾನೂರಿಗೆ ತಗೊಳ್ಳೋದು. ಕಣ್ಣಾನೂರಲ್ಲಿ ನಮ್ಮನ್ನು ತಗೊಂಡು ಹೋಗಿ ಅಲ್ಲಿ ಜೈಲಿನ ಒಳಗೆ ಹೋಗುವಾಗ
ನಮ್ಮನ್ನೆಲ್ಲ ಟ್ರಸ್ಟ್ ಮಾಡಿ ನಮ್ಮ ಜೋಬಿನಲ್ಲಿ ಕಿಸೆಯಲ್ಲಿ ಅಥವಾ ಬೇರೆಯಲ್ಲಿ ಆದರೂ ಏನಾದರೂ ಉಂಟು ಅಂತೇಳಿ ಜೈಲಾಧಿಕಾರಿಗಳೆಲ್ಲ ನೋಡಿದರು. ಇಲ್ಲಿರಲಿಲ್ಲ. ಹಾಗೆ ನಮ್ಮನ್ನು ಜೈಲಿನ ವಾರ್ಡಿಗೆ ಕೊಂಡೋದರು. ವಾರ್ಡಿಗೆ ಕೊಂಡೋಗಿ ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ಮೂರು ಹೊತ್ತು ಇದು ತಿಂಡಿ ನಿಂತ ಇದೆಲ್ಲ ತೊಂದರೆ ಇಲ್ಲಾಯಿತು. ಆಮೇಲೆ ಜೈಲಿಗೆ ಹೋಗಿ ಸುಮ್ಮನೆ ಇರುವುದರಿಂದ ಯಾರಾದರೂ ಮಾಡುವ ಅಂತೇಳಿ ನಾವು ಭಜನೆ ಇದು ಭಜನೆ ಮತ್ತು ಪದ್ಯಗಳನ್ನೆಲ್ಲ ಹೇಳ್ತಿದ್ದೆವು. ಆದ ಮೇಲೆ ಒಮ್ಮೊಮ್ಮೆ ವಾರ್ಡರ್ಗಳೆಲ್ಲ ಬರ್ತಿದ್ರು ನಮ್ಮಲ್ಲಿಗೆ. ವಾರ್ಡರ್ ಬರುವಾಗ ಬೀಟ್ ಮಾಡ್ತಾ ಇದ್ರು ಅವರು. ಆದರೂ ನಮ್ಮಲ್ಲಿಗೆ ಬರುವಾಗ ನಾನು ಬೇರೆ ಬೇರೆ ನಾನು ನಮ್ಮ ನೆರೆಕರೆ ಅಂದರೆ ಜೈಲಿನಲ್ಲಿರುವವರಿಗೆ ಹಾಡು ಹೇಳ್ತಿದ್ದೆ ಚೆನ್ನಾಗಿ. ಏಕೆಂದರೆ ಭಜನೆ ಎಲ್ಲ ನನಗೆ ಮಾಡಿ ಇಲ್ಲೇ ಬೇಕಾಯಿತು. ನಮ್ಮನ್ನು ನಾವು ಇಡೀ ದಿವಸ ಜೈಲಿನಲ್ಲೇ ಇರಬೇಕಾಗಿತ್ತು. ಆದರೆ ನಮ್ಮ ವಾರ್ಡರ್ಸ್ ನಮ್ಮನ್ನು ಒಂದು ಸಲ ಕೊಂಡೋಗಿ ಕ್ವಾರಂಟೈನಿಗೆ ಹಾಕಿದರು. ಕ್ವಾರಂಟೈನ್ ಅಂದರೆ ಜೈಲಿನ ಹಾಗೆ ಅದು ಒಂದೊಂದು ರೂಮ್ನಲ್ಲಿ ಒಬ್ಬೊಬ್ಬರು ವಾಸ ಇದು ಮಾಡಿದ್ರು. ಎಂಥದ್ದು ಒಂದೊಂದು ಜನ ಇದರಲ್ಲಿ ಒಬ್ಬೊಬ್ಬರು ಇರುವುದು. ಹಾಗೆ ಮೂರು ಜನರು ಕೂಡ ಬೇರೆ ಬೇರೆ ರೂಮಿನಲ್ಲಿದ್ದೆವು ನಾವು. ಅದರಲ್ಲಿ ವಿಶೇಷ ಅಂತ ಹೇಳಿದರೆ ಜೈಲಿನಲ್ಲಿ ಭಾಗ ಮಾಡ್ತಿದ್ರು ಕೂಡ ಹೊರಗೆ ನಮಗೆ ಊಟ ಮಾಡುವಾಗ ಅದರ ಫಲ ಗೊತ್ತಾಗ್ತಿತ್ತು. ಅಂದರೆ ಅವರು ನಮಗೆ ಕೊಳ್ಳಿ ಇತ್ಯಾದಿಗಳನ್ನು ಕೊಡುತ್ತಿದ್ದರು. ಕೊಳ್ಳಿ ಮತ್ತು ನಾನು ವೆಜಿಟೇರಿಯನ್ ಆದ ಕಾರಣ ನನಗೆ ಏನಿಲ್ಲ, ಇದು ತೊಂದರೆ ಇಲ್ಲ ಆಯಿತು. ಮತ್ತೆ ಮಾಡೋದು ಅವರು ಜೈಲಿಗೆ ಹೋಗಬೇಕಾದ್ರೆ ನಾನು ಹೇರೋದಕ್ಕಿಂತ ಮೂರು ದಿವಸ ಮೊದಲೇ ಹೋಗಿದ್ದಾರೆ. ಮೂರು ದಿವಸ ಕಳೆದ ಮೇಲೆ ನಾನು ನಮ್ಮ ಒಂದು ಗಂಡ ಮಗುವನ್ನು ಹೆತ್ತೆ. ಅವನಿಗೆ ತಿಂಗಳಾಗಿರಲಿಲ್ಲ, ಆದರೂ ಕೂಡ ಇಲ್ಲಿ ಯಾರು ಇಲ್ಲ ನಮಗೆ ಸಹಾಯಕ್ಕೆ ಬರ್ತಿದ್ದರಲ್ಲದೆ ಆ ವೇಳೆಗೆ ಸಹಾಯಕ್ಕೆ ಯಾರು ಇಲ್ಲ. ಮತ್ತು ಡಾಕ್ಟ್ರು ನರ್ಸನ್ನೆಲ್ಲ ಕರೆದು ಎಲ್ಲ ಕಷ್ಟ ಬಂದೆವು. ಅಂತೂ ಇಲ್ಲಿ ಮಕ್ಕಳು ಸಣ್ಣವರು, ಸಣ್ಣ ಸಣ್ಣ ಮಕ್ಕಳು, ನಮ್ಮ ಮಕ್ಕಳು ಮಾತ್ರ ಅಲ್ಲ ಅಣ್ಣನ ಮಕ್ಕಳು ಕೂಡ ನಮ್ಮ ಒಟ್ಟಿಗಿದ್ದರು. ಇಲ್ಲಿ ಯಾರೂ ಇರಲಿಲ್ಲ, ನಾನೊಬ್ಬಳೇ ಎಲ್ಲ ನೋಡಿಕೊಳ್ಳಬೇಕು. ನಮ್ಮ ಅಕ್ಕ ಇದ್ದರು, ಅವರಿಗೆ ಒಮ್ಮೊಮ್ಮೆ ಅಲ್ಲಿ ಮತ್ತೊಂದು ಮನೆಗೆ ಹೋಗಬೇಕಾಗ್ತದೆ ಕೆಳಗೆ. ಆಗದ ಕಾರಣ ತುಂಬ ಕಷ್ಟ ಆಯಿತು. ಆದರೂ ನನಗೆ ಒಂದು ಚೂರು ಕೂಡ ಹೆದರಿಕೆ ಆಗಲಿಲ್ಲ. ಕತ್ತಲೆಯಲ್ಲಿ ಕೂತು ಬೆಳಗ್ಗೆವರೆಗೆ ಮಾಡಿದ್ದು ಉಂಟು ಎಷ್ಟೋ ದಿವಸ. ಆಗ ಕರೆಂಟ್ ಇಲ್ಲ, ಒಂದು ಲಾಟನ್ನು ಹೊತ್ತಿಸಿಟ್ಟು ಬೆಳಗಿನವರೆಗೆ ಕೂತ್ಕೊಳ್ಳೋದು. ಪೊಲೀಸರು ಬರ್ತಾರೆ ಅಂತ ಹೆದರಿಸಿದ್ದಾರಲ್ಲ ಹತ್ತ ಕೆಲವರಲ್ಲ, ಅದನ್ನು ನೋಡೋದು. ರಾತ್ರಿ ನಿದ್ದೆ ಇಲ್ಲ. ಅಂತೂ ತುಂಬ ಕಷ್ಟ ಬಂದಿದ್ದೇವೆ. ಆದರೂ ಕೆಲವರು ನಮ್ಮವರು ಬಂದು ಹಿಂದಿಂದ ಬಂದು ನಮ್ಮ ಹತ್ರ ಏನು ಬೇಕು, ಅಕ್ಕಿ ಬೇಕೋ ತರಕಾರಿ ಬೇಕೋ, ನಾನು ಹೇಳಿದೆ ಏನು ಬೇಡ ದೇವರ ದಯಿಂದ ನಮ್ಮಲ್ಲಿ ಉಂಟು, ಇದ್ದದ್ದು ಸಾಕು, ಇಲ್ಲ ಇದ್ದರೆ ನಾವು ಹೇಳ್ತೇವೆ ಅಂತ ಹೇಳಿದೆ. ಅಷ್ಟೆಲ್ಲ ತುಂಬ ಕಷ್ಟ ಬಂದಿದ್ದೇವೆ. ಊಟಕ್ಕಿಲ್ಲದ ಹಾಗೆ ಆಗಲಿಲ್ಲ ದೇವರ ದಯಿಂದ. ಬಂದು ಕೇಳ್ತೀನಿ ನಮ್ಮವರೇ ಆದವರು ಅಡಗಿ ಬಂದು ಕೇಳ್ತಿದ್ದರು. ವಾರಕ್ಕೆ ಒಂದು 15 ದಿವಸಕ್ಕೊಮ್ಮೆ ಇಲ್ಲಿ ಇದು ಬೈಠಕ್ ನಡೀತಾ ಇತ್ತು. ಎಲ್ಲ ಬರ್ತಿದ್ರು ಹೋಗ್ತಿದ್ರು, ಆದರೆ ಒಬ್ಬನಿಗೂ ಗೊತ್ತಾಗಿಕೊಂಡಿಲ್ಲ ಇತ್ತು ಹೊರಗೆ.